ಯಾವ ತರ ಆಟಗಳು ಆಡ್ತಾ ಇದ್ರಿ ಸರ್? ನಾನು ಅವಾಗ ಒಂದು ಏನೋ ಜಾಡಪಳಿ ಅಂತೀವಿ ಸರ್ ನಮ್ ಕಡೆ. ಜಾಡಪಳಿ ಅಂದ್ರೆ ಕೋತಿ ಮದ ಆಟ ಅಂತೀವಲ್ಲ, ಮರಕೋತಿ. ಮರಕೋತಿ ಇದನ್ನ ಇಟ್ಕೊಂಡು ಆಟ ಆಡ್ತಿದ್ರಂತಲ್ಲ. ಇಲ್ಲ ಸರ್, ಇದು ಏನಿತ್ತ, ಇದು ಒಂದು ಈ ಸಿಗರೆಟ್ ಬಾಕ್ಸ್. ಇಲ್ಲ, ಈ ಸಿಗರೆಟ್ ಡಬ್ಬಿ ಅಂತ ಬರ್ತಾರೆ ಇದೇ ತರ. ಹೌದು, ಅದನ್ನ ಹಿಂಗ ಮಾಡಿ ಪತ್ತಾತ್ ಮಾಡ್ತಿದ್ವಿ ನಾವು. ಇಟ್ಬಿಟ್ಟು ಒಂದು ರೌಂಡ್ ಒಂದು ಕಲ್ಲು, ರೌಂಡ್ ಚಿಕ್ಕದೊಂದು ಇಷ್ಟು ಇಷ್ಟು ಕಲ್ಲು. ಹೇಳ್ಕೊಡಿ ಸರ್, ನಮ್ಗೆ ಇದೆಲ್ಲ ಆಟ ಆಡಿಲ್ಲ ಸರ್ ನಾವು. ಅದು ಗೆರೆ ಸರ್, ಅದು ಗೆರೆ ಒಳಗೆ, ಅದು ಗೆರೆ ದಾಟೋದ್ರೆ ಔಟು. ಸರಿ, ಆತರ ಈಗ ಹೊಡೋದು ಈಗ ಇಲ್ಲ. ಸರಿ ಇಲ್ಲ ಸರ್, ಹಂಗೆ ಸರ್ ಸ್ವಲ್ಪ ಸಿಟಿ ಹುಡುಗ ಕೈ ಬಿಡಿ ಸರ್, ನೋಡೋಣ ಬೀಳ್ಬೇಕಾ ಸರ್? ಖರೀದಿ ಮಾಡ್ತಿದ್ವಿ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್, ಬನ್ನಿ ಸರ್. ಸರ್ ಒಂದು ಸ್ಟಡಿ ಮಾಡಿದ ಸರ್, ಪ್ರಪಂಚದ ಮೂಲೆ ಮೂಲೆಯಲ್ಲಿ ಮಕ್ಕಳು ಆಡುವಂತ ಆಟಗಳೆಲ್ಲ ಅದೇ ಸರ್. ಅದು ಬೇರೆ ಬೇರೆ ಹೆಸರುಗಳು ಅಷ್ಟೇ. ನಾವು ಮರಕೋತಿ ಅಂತ ಕರಿತೀವಿ, ನೀವು ಜಾಡಪಾಳಿ ಅಂತ ಕರಿತೀವಿ ಸರ್. ನಾವು ಈ ಕಾಯಿನ್ ಇಟ್ಕೊಂಡು ಹೆಡ್ಸ್ ಆರ್ ಟೈಲ್ಸ್ ಅಂತ ಆಡ್ತಾ ಇದೀವಿ. ನೀವೇನ ಕರಿತೀರಾ ಸರ್? ಚಿತ್ತುಪಟ್ಟು. ಚಿತ್ತುಪಟ್ಟು ಚಿತ್ತುಪಟ್ಟು ಹೊಡಿರಿ ಸರ್, ಚಿತ್ತಪಟ್ಟ ಹೇಳ್ತೀನಿ. ಇಂಥ ಕಾಯಿನ್ ಸರ್ ಮೂರು ಅಥವಾ ನಾಲ್ಕು ಐದು ಬೇಕು. ಓಕೆ ಸರಿ, ನಾನು ಮೊದಲನೇ ಫಸ್ಟ್ ನಂದು ರೌಂಡ್. ಓಕೆ, ಇದು ಮಾಡಿದ್ರೆ ಸಿಂಹ ಬಿದ್ದಿದ್ದು ನಂದು. ಓ ಸರಿ ಸರಿ ಸರಿ, ಸಿಂಹ ಬೀಳದ ಎಣ್ಣೆ ಆಡ್ಬೇಕು. ಸಿಂಹನೇ ಬಿದ್ದು ನಾನೇ ಗೆದ್ದು ಎರಡು ಮತ್ತು ಸೆಕೆಂಡ್ ಆಟ. ಸರಿ, ಬರೇ ವಾ ನೋಡ್ರಿ, ಇದು ಹೆಡ್ಸ್ ಬಂದಿದೆ, ಇದು ಹೆಡ್ಸ್ ಬಂದಿದೆ. ಓಹೋ ನೋಡಿ, ಇದು ಹೆಡ್ಸ್, ಇದು ಸರ್. ಸರ್ ಹೇಳ್ಕೊಡಿ ಸರ್, ಹೆಂಗ್ ಸರ್ ಇದು? ಏನು ಸರ್ ಇದು? ಇದು ಹಿಂಗಿರುತ್ತಲ್ಲ ಸರ್, ಇದೆಲ್ಲ ಈಗ ಹಿಂಗಿರುತ್ತಲ್ಲ, ಈಗ ಹಿಂಗಿದೆಯಲ್ಲ ಸರ್, ಇದು ಹಿಂಗಿದ್ದು ಹೀಗೆ ಹೀಗೆ ಈ ಬೆಳಿಂದ ಹೀಗೆ ಮಾಡ್ಬೇಕು ಸರ್. ಅದು ಇಟ್ಟು ಹೀಗೆ ಅಲ್ಲ, ಇದ್ರೆ ಎಲ್ಲವೂ ಸಿಂಹ ಸರ್. ಇದು ಹೆಡ್, ಇದು ಹೆಡ್, ಇದು ಹೆಡ್. ಹೌದು ಸರ್. ಅದು ಇನ್ನೊಂದು ಸರಿ, ನಮ್ಮ ಕುದುರೆ ಆಟ ಅಂತ ಆಡ್ತಿದ್ವಿ. ಕುದುರೆ ಆಟ ಅಂದ್ರೆ ಇಲ್ಲಿ ಒಂದು ಕಲ್ಲು, ಇಲ್ಲಿ ಒಂದು ಕಲ್ಲು, ಮೇಲೆ ಒಂದಿಷ್ಟು ತುಂಡು, ಕೆಳಗಡೆ ಉಸುಕು. ಉಸುಕು ಅಂದ್ರೆ ಹಿಂಗ ಹಿಂಗ ಹೊಡಿಬೇಕು ಸರ್, ಹಿಂಗೆ ಹಿಂಗ ಹೊಡೆದ್ರೆ ಏನೋ ಈಗ ಫೋರ್ ಅಂತೀವಲ್ಲ, ಬಾಲ್ ಫೋರ್ ಅದು ಹಿಡಿ ಹಿಡಿತವ್ರು ಹಿಂಗ ತುಂಡು ಕಡ್ಡಿನ ಹಿಡಿಯವ್ರು. ಫ್ರೆಂಡ್ ಆಗಿದ್ರು ಒಬ್ರು ಕುದುರೆ ಆತ ಮಾಡಿದ್ರೆ ನಾನು ಬೆಳಿಗ್ಗೆ ನನ್ನ ಕಡೆ ಯಾವನ ಆಟ ಆಡ್ತಾನೋ, ಬೆಳಿಗ್ಗೆ ಅವ್ನು 8 ಗಂಟೆಗೆ ಕೂತಂದ್ರೆ ರಾತ್ರಿ 8 ಗಂಟೆವರೆಗೆ ಕೂತ್ಕೊಳ್ಳದೆ ಆ ಥರ. ಆಮೇಲೆ ಅವ್ರು ಏನು ಮಾಡೋ, ಹಿಂಗೆ ಮಾಡಿಬಿಟ್ಟು ಕೆಲವು ಸರಿ ಅನ್ನೋರು. ಕೂತ್ಕೊಳ್ಳಿ ಸರ್.